ರಾಮಗಿರಿ ಮಹಾರಾಜರಿಂದ ಪ್ರವಾದಿ ಮೊಹಮ್ಮದರ ವಿರುದ್ಧ ಆಕ್ಷೇಪಹಾರ ಹೇಳಿಕೆ ಖಂಡಿಸಿ ಮನವಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಪಟ್ಟಣದ ಉಲ್ಮಾಮ ಉಪಾಸ್ ಕಮಿಟಿಯಿಂದ ತಹಶೀಲ್ದಾರ್ಗೆ ಮನವಿ. ಪ್ರವಾದಿ ಮೊಹಮ್ಮದರು ಮತ್ತು ಇಸ್ಲಾಂ ಧರ್ಮದ ವಿರುದ್ಧ ರಾಮಗಿರಿ ಮಹಾರಾಜರು ಪ್ರಚೋದನಾಕಾರಿ ಮತ್ತು ಅತ್ಯಂತ ಆಕ್ಷೇಪಾರ ಹೇಳಿಕೆ ನೀಡಿದ ಬಗ್ಗೆ ಆಳವಾದ ಕಳವಳ ಹಾಗೂ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ನಾಸಿಕ್ ಜಿಲ್ಲೆಯ ಸಿನ್ನಾರ ತಾಲೂಕಿನ ಶಾಪಾಂಚಲೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆಯ ವಿಡಿಯೋವೊಂದನ್ನು ಸೆರೆಹಿಡಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಹೇಳಿಕೆಗಳ ವಿಷಯವು ಮುಸ್ಲಿಮರ ಧಾರ್ಮಿಕ ಭಾವನೆಯನ್ನು ಹಾಳು ಮಾಡುವ ಮತ್ತು ಕೋಮು ವೈಷಮ್ಯವನ್ನು ಪ್ರಚೋದಿಸುವ ಅಬ್ಬರದ ಪ್ರಯತ್ನವಾಗಿದೆ. ಹೀಗಾಗಿ ಈ ನಾಚಿಕೇಡಿನ ಕ್ರಮವು ಭಾರತೀಯ ದಂಡ ಸಂಹಿತೆ 1860 ಸೆಕ್ಷನ್ 295A ಅಡಿಯಲ್ಲಿ ಬರುತ್ತದೆ. ಭಾರತೀಯ ನ್ಯಾಯ ಸಂಹಿತೆ 2023 ವಿಭಾಗ 295 ಸಹ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 295A ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳನ್ನು ಶಿಕ್ಷಣ ನೀಡುತ್ತದೆ. ಅದು ಯಾವುದೇ ವರ್ಗ ಮತ್ತು ಧಾರ್ಮಿಕ ಭಾವನೆಗಳು ಅದರ ಧರ್ಮ ಅಥವಾ ನಂಬಿಕೆಯನ್ನು ಅವಮಾನಿಸಿದ ಮೂಲಕ ಆಕ್ರೋಶಗೊಳಿಸಲು ಉದ್ದೇಶಿಸಿ ಹೊಂದಿರುತ್ತದೆ. ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ 295A ಪದಗಳು, ಚಿಹ್ನೆಗಳು ಹಾಗೂ ಗೋಚರವಾಗುವ ಪ್ರಾತಿನಿಧ್ಯಗಳ ಮೂಲಕ ಭಾರತದ ಯಾವುದೇ ವರ್ಗದ ನಾಗರಿಕರ ಧಾರ್ಮಿಕ ನಂಬಿಕೆಯನ್ನು ಉದ್ದೇಶಪೂರ್ವಕವಾಗಿ ಮತ್ತು ದುರುದ್ದೇಶಪೂರ್ವಕವಾಗಿ ಅವಮಾನಿಸುವ ಅಥವಾ ಅವಮಾನಿಸಲು ಪ್ರಯತ್ನಿಸಲು ಯಾರಾದರೂ ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಪ್ರವಾದಿ ಮೊಹಮ್ಮದರು ಇಸ್ಲಾಂನ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಮತ್ತು ಅವರ ಕಡೆಯಿಂದ ಯಾವುದೇ ಕ್ರಿಯೆ ಅಥವಾ ಧರ್ಮ ನಿಂದನೆ ಪ್ರಪಂಚದಾದ್ಯಂತ ಮುಸ್ಲಿಮರು ಆಳವಾಗಿ ದುಃಖಿಸುತ್ತದೆ. ಇಂತಹ ಘಟನೆಗಳು ಅಪರಾಧ ಸಂದರ್ಭದಲ್ಲಿ ಮತ್ತು ತೀವ್ರತೆಯ ಅನುಗುಣವಾಗಿ ಶಾಂತಿಯುತ ಪ್ರತಿಕ್ರಿಯೆಗಳಿಂದ ಹಿಡಿದು ಹೆಚ್ಚು ತೀವ್ರವಾದ ಪ್ರತಿಕ್ರಿಯೆಯೊಳಗೆ ಬಲವಾದ ಪ್ರತಿಕ್ರಿಯೆಗಳನ್ನು ಉಂಟು ಮಾಡುವುದು. ರಾಮಗಿರಿಯ ಮಹಾರಾಜರು ನೀಡಿರುವ ಪ್ರಚೋದನಕಾರಿ ಹೇಳಿಕೆಯನ್ನು ಸ್ವೀಕರಿಸಲಾರಲ್ಲ ಮತ್ತು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂತಿದೆ. ಕಾನೂನು ಎತ್ತಿ ಹಿಡಿಯಲು ಮತ್ತು ಮತ್ತಷ್ಟು ಕೋಮು ಉದ್ವಿಗ್ನತೆಯನ್ನು ತಡೆಯಲು ಅವರ ಬಂಧನ ಸೇರಿದಂತೆ ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡು ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಲ್ಮಾ ಹಫಾಲ್ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮುಸ್ಲಿಂ ಸಮಾಜದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು.